ಗುಜರಾತ್ ಭೇಟಿಯಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಲ್ಲಿನ ವಿಧಾನಸಭೆ ಅಭಿವೃದ್ಧಿಪಡಿಸಿರುವ ಇ ವಿಧಾನ್ ಅಪ್ಲಿಕೇಶನ್ಗೆ ಇಂದು ಚಾಲನೆ ನೀಡಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಭಾಯ್ ಪಟೇಲ್, ಶಂಕರ್ ಭಾಯ್ ಚೌಧರಿ ಸೇರಿದಂತೆ ಶಾಸಕರು ಉಪಸ್ಥಿತರಿದ್ದರು. ಗುಜರಾತ್ ಅಧಿವೇಶನ ಸಂಪೂರ್ಣ ಕಾಗದರಹಿತವಾಗಿದ್ದು ಇ ವಿಧಾನ್ ಅಪ್ಲಿಕೇಶನ್ ಸದನದ ಕಲಾಪಗಳನ್ನು ಸುಗಮವಾಗಿ ನಡೆಸಲು ಸಭಾಧ್ಯಕ್ಷರಿಗೆ ಸಹಾಯ ಮಾಡುತ್ತದೆ. ಸದಸ್ಯರು ಸದನದಲ್ಲಿ ತಮ್ಮ ಕರ್ತವ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ಸದನದ ಶಾಸಕಾಂಗ ವ್ಯವಹಾರವನ್ನು ನಡೆಸಲು ಇದು ಸಹಕಾರಿಯಾಗಲಿದೆ. ಅಧಿವೇಶನ ಇಂದು ಆರಂಭಗೊಂಡಿದ್ದು ಸದನ ಉದ್ದೇಶಿಸಿ ಭಾಷಣ ಮಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಒಂದು ರಾಷ್ಟ್ರ ಒಂದು ಮೊಬೈಲ್ ಅಪ್ಲಿಕೇಶನ್ ಪರಿಕಲ್ಪನೆಯಲ್ಲಿ ವಿಧಾನಸಭೆ ಕಲಾಪಗಳು ಹಾಗೂ ಕಾರ್ಯನಿರ್ವಹಣೆಯಲ್ಲಿ ಕ್ಷಿಪ್ರತೆ ಮತ್ತು ಪಾರದರ್ಶಕತೆ ತರಲಿದೆ ಎಂದರು. ಜನಪ್ರತಿನಿಧಿಗಳು ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಲು ಹಾಗೂ ಜನಪರ ಕಾರ್ಯನಿರ್ವಹಿಸಲು ತಂತ್ರಜ್ಞಾನ ನೆರವಾಗಲಿದೆ ಎಂದು ರಾಷ್ಟಪತಿ ತಿಳಿಸಿದರು. ಇ ವಿಧಾನ್ ಅಪ್ಲಿಕೇಶನ್ ಅನುಷ್ಠಾನ ಡಿಜಿಟಲೀಕರಣ ಯೋಜನೆಯಲ್ಲಿ ಐತಿಹಾಸಿಕ ಕ್ರಮವಾಗಿದ್ದು ಇತರ ಶಾಸನಸಭೆಗಳು ಈ ಮಾದರಿ ಅನುಸರಿಸಬಹುದಾಗಿದೆ ಎಂದು ತಿಳಿಸಿದರು. ಶಾಸನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಮತ್ತಷ್ಟು ಹೆಚ್ಚಬೇಕು ಎಂದು ಅವರು ಕರೆ ನೀಡಿದರು. इस सदन के सदस्य देश के सदन और अन्य विधानसभाओं और विधान परिषदों के बेस्ट प्रैक्टिसेस को देख सकते हैं, उन्हें अपना सकते हैं. अपने आप से ये एक अत्यंत प्रगतिशील परिवर्तन है. इस परिकल्पना को मूर्त रूप देने के लिए मैं भारत सरकार के संसदीय कार्य मंत्रालय, गुजरात विधानसभा और गुजरात सरकार के सभी संबंधित व्यक्तियों को हार्दिक बधाई देती हूँ. सदन की पूरी प्रक्रिया पेपरलेस होने के से पर्यावरण की सुरक्षा भी हो सकेगी. मुझे ये जानकर बहुत खुशी हो रही है कि गुजरात विधानसभा सचिवालय ने प्रशिक्षण सामग्री गुजराती भाषा में भी उपलब्ध कराए हैं और इस भवन में ही नेवा सेवा केंद्र के माध्यम से प्रशिक्षण भी किया जा रहा है. ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಯೋಜಿಸಿರುವ ಆಯುಷ್ಮಾನ್ ಭವ ಉಪಕ್ರಮಕ್ಕೆ ಚಾಲನೆ ನೀಡಿದರು. ಆಯುಷ್ಮಾನ್ ಭವ ಯೋಜನೆ ಕುರಿತ ದೃಶ್ಯಾವಳಿ ಪ್ರದರ್ಶಿಸಲಾಯಿತು. ಕೇಂದ್ರದ ಆರೋಗ್ಯ ಸುರಕ್ಷಾ ಯೋಜನೆ ಯಶಸ್ಸಿಗಾಗಿ ಆಯುಷ್ಮಾನ್ ಭವ ಅಭಿಯಾನ ಆಯೋಜಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಇದೇ 17ರಿಂದ ಅಕ್ಟೋಬರ್ 2ರವರೆಗೆ ಈ ಅಭಿಯಾನವನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಡಿ ಆಯುಷ್ಮಾನ್ ಕಾರ್ಡ್ ವಿತರಣೆ, ಗ್ರಾಮ ಪಂಚಾಯಿತಿ ಮತ್ತು ನಗರಗಳಲ್ಲಿ ಆರೋಗ್ಯ ಶಿಬಿರಗಳ ಆಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬಳಿಕ ರಾಷ್ಟಪತಿ ಎಲ್ಲರಿಗೂ, ವಿಶೇಷವಾಗಿ ತಳ ಸಮುದಾಯದವರಿಗೆ ಗುಣಮಟ್ಟದ ಆರೋಗ್ಯ ಒದಗಿಸುವ ಅಂತ್ಯೋದಯ ಪ್ರೇರಣೆಯಿಂದ ಈ ಅಭಿಯಾನ ಆರಂಭಿಸಲಾಗಿದೆ ಎಂದರು. ಆರೋಗ್ಯಕರ ಮಗು ಮತ್ತು ಆರೋಗ್ಯಕರ ರಾಷ್ಟ್ರ ನಿರ್ಮಾಣ ಪರಿಕಲ್ಪನೆ ಅನುಸಾರ ಶಾಲೆಗಳಲ್ಲಿ ಆರೋಗ್ಯ ಜಾಗೃತಿ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಅಭಿಯಾನ ಯಶಸ್ವಿಯಾಗಲು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಭಾಗಿದಾರಿಕೆ ಮಹತ್ವದ್ದು ಎಂದು ತಿಳಿಸಿದರು. मुझे ये जानकर प्रसन्नता हुई है कि इस लक्ष्य को सिद्ध करने के लिए मल्टी मिनिस्टरियल अप्रोच अपनाया गया है. ऐसे बड़े लक्ष्य को प्राप्त करने में सबका सहयोग होता है. हाल ही में G20 देशों के प्रमुखों का सम्मेलन भारत की अध्यक्षता में संपन्न हुआ. G20 एक्शन प्लान 2023 के तहत सस्टेनेबल डेवलपमेंट गोल्स को प्राप्त करने की दिशा में विश्व समुदाय द्वारा तेज गति से आगे बढ़ने का रोडमैप स्पष्ट हुआ है. भारत सरकार ने सस्टेनेबल डेवलपमेंट गोल्स को हासिल करने के लिए लोकलाइजिंग सस्टेनेबल डेवलपमेंट गोल्स का प्रभावी तरीका अपनाया है. इस पद्धति के तहत ग्रामीण स्तर पर कार्य करने पर जोर दिया जा रहा है. स्वास्थ्य सेवा के से जुड़े कई आयामों पर सफलता प्राप्त करने वाली ग्राम पंचायतों को आयुष्मान ग्राम पंचायत घोषित किया जाएगा.
मुझे ये देखकर बहुत प्रसन्नता हुई है कि स्वास्थ्य सेवाओं की आखिरी छोर तक पहुंचाने के इस अभियान को सेवा पखवाड़ा नाम दिया गया है। आयुष्मान भारत को केंद्र आरोग्य मत्तु कुटुंब कल्याण सचिव मनसुख मांडविया उत्तम आरोग्य मत्तु आरैके माडुवुदु मानवीयतेय परमोच्च गुरियागिद्दु ई निट्टिनल्लि ई अभियान आरंभिसलागिदे। देशद एल्ल नागरिकरु ई अभियानदल्लि भागियागबेकु एंदरु। प्रधानि नरेंद्र मोदी अवर सबका साथ सबका विकास मत्तु सबका विश्वास परिकल्पने अनुसार कळेद 9 वर्षगळल्लि आरोग्य वलयदल्लि महत्तर सुधारणे माडलागिदे। ಇಡೀ ಜಗತ್ತಿನ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಪ್ರಧಾನಿಯವರು ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬಹಳಷ್ಟು ದೇಶಗಳಿಗೆ ಲಸಿಕೆ ಪೂರೈಸುವ ಮೂಲಕ ಜಾಗತಿಕ ಸ್ವಾಸ್ಥ್ಯಕ್ಕೆ ನೆರವಾಗಿದ್ದಾರೆ ಎಂದು ಸಚಿವ ಮನ್ಸುಖ್ ಮಾಂಡವಿಯ ತಿಳಿಸಿದರು। ಏಕ ಗೌರವಪೂರ್ಣ ಕ್ಷಣ ಹೈ ಮೇ ಆಪ್ ಸಬ್ಕೆ ಸಹಯೋಗ ಕಿ ಅಪೇಕ್ಷಾಕ್ಕೆ ಸಾಥ್ ದೇಶಕ್ಕೆ ಸಭಿ ನಾಗರಿಕೋ ಸಂಘಟನೋ ಔರ್ ಸರ್ಕಾರೋಕ್ಕೆ ಸಾಥ್ ಆದರಣೀಯ ರಾಷ್ಟ್ರಪತಿ ಮಹೋದಯ ಜೀ ಕಾ बहुत बहुत धन्यवाद करता हूँ।